ಟಾಸ್ ವೇಳೆ ಎದುರಾಳಿಗಳ ಕ್ರೂರತೆಗೆ ಗುರಿಯಾಗಿ ಕಣ್ಣಿಗೆ ಹಾನಿಯಾಗಿ ಆಸ್ಪತ್ರೆ ಸೇರಿದ್ದ ಸಂಗೀತ ಶೃಂಗೇರಿ ಹಾಗೂ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮರಳಿ ಬಂದಿದ್ದಾರೆ ಕಣ್ಣಿಗೆ ಹಾನಿಯಾಗಿದ್ದ ಕಾರಣ ಇಬ್ಬರಿಗೂ ಗಾಢ ಕಪ್ಪು ಬಣ್ಣದ ಕನ್ನಡಕಗಳನ್ನ ನೀಡಲಾಗಿದೆ ಕಪ್ಪು ಕನ್ನಡಕಗಳನ್ನ ಧರಿಸಿ ಸರಿಯಾಗಿ ನೋಡಲಾರದೆ ಕಷ್ಟಪಟ್ಟು ಮನೆ ಒಳಗೆ ಇಬ್ಬರು ಬಂದಿದ್ದಾರೆ ಈ ದೃಶ್ಯ ನೋಡಿ ಮನೆ ಮಂದಿ ಆತಂಕಿತರಾಗಿದ್ದಾರೆ ಕುರ್ಚಿಯಿಂದ ಎಬ್ಬಿಸೋ ಟಾಸ್ಕ್ ನಲ್ಲಿ ಸಂಗೀತರನ್ನ ಟಾರ್ಗೆಟ್ ಮಾಡಿದ್ದ ಎದುರಾಳಿ ಸ್ಪರ್ಧಿಗಳು ನೀರಿಗೆ ಸೋಪಿನ ಪುಡಿ ಟಾಯ್ಲೆಟ್ ತೊಳೆಯುವ ಲಿಕ್ವಿಡ್ ಖಾರದ ಪುಡಿಗಳನ್ನ ಬೆರೆಸಿ ಸಂಗೀತ ಮೇಲೆ ಸತತ ದಾಳಿ ಮಾಡಿದ್ರು ವಿನಯ್ ಅಂತೂ ಅತ್ಯಂತ ಬಲವಾಗಿ ಸಂಗೀತ ಮುಖಕ್ಕೆ ನೀರನ್ನ ಎರಚಿದ್ರು ಮೈಕಲ್ ನಮ್ರತಾ ವರ್ತೂರು ಹಾಗೂ ಪವಿ ಅವರುಗಳು ಸಹ ಅದಕ್ಕೆ ಸಾಥ್ ನೀಡಿದ್ರು ಸೋಪು ಖಾರದ ಪುಡಿ ಬೆರೆತ ನೀರು ಕಣ್ಣಿಗೆ ಹೋಗಿದ್ದರಿಂದ ಸಂಗೀತಾರ ಕಣ್ಣಿಗೆ ಹಾನಿಯಾಗಿತ್ತು ಡ್ರೋನ್ ಪ್ರತಾಪ್ ಮೇಲೂ ವಿನಯ್ ಅಂಡ್ ಗ್ಯಾಂಗ್ ಹೀಗೆಯೇ ಮಾಡಿತು ಹಾಗಾಗಿ ಪ್ರತಾಪ್ ಕಣ್ಣಿಗೂ ಹಾನಿಯಾಯಿತು ಇಬ್ಬರನ್ನ ಆಸ್ಪತ್ರೆಗೆ ಕಳಿಸಿ ಚಿಕಿತ್ಸೆ ನೀಡಲಾಗಿತ್ತು ಇದೀಗ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ವಾಪಸ್ ಆಗಿದ್ದಾರೆ ಎಲ್ಲಾ ಸದಸ್ಯರು ಲಿವಿಂಗ್ ಏರಿಯಾದಲ್ಲಿರುವಾಗ ಮುಖ್ಯ ದ್ವಾರದಿಂದ ಸಂಗೀತ ಹಾಗೂ ಪ್ರತಾಪ್ ಒಳಗೆ ಬಂದಿದ್ದಾರೆ ಇಬ್ಬರೂ ಸಹ ಕಣ್ಣಿಗೆ ಗಾಢ ಕಪ್ಪು ಬಣ್ಣದ ಕನ್ನಡಕ ಧರಿಸಿದ್ದಾರೆ ಹಾಗಿದ್ದರೂ ಬಿಸಿಲಿಗೆ ಕೈ ಅಡ್ಡ ಹಿಡಿದುಕೊಂಡು ಕಷ್ಟಪಟ್ಟು ಮನೆಯೊಳಗೆ ಬಂದಿದ್ದಾರೆ ಸಂಗೀತರನ್ನ ತಬ್ಬಿ ಹತ್ತಿದ್ದಾರೆ ತನಿಷಾ ಮನೆಯ ಸದಸ್ಯರೆಲ್ಲ ಗಾಬರಿಯಾಗಿ ಸಂಗೀತ ಹಾಗೂ ಪ್ರತಾಪ್ ರನ್ನು ಮುತ್ತಿಕೊಂಡಿದ್ದಾರೆ ಸಿರಿ ಅವರು ವಿಚಾರಿಸಿದಾಗ ನಾನು ಸರಿಯಾಗಿದ್ದೇನೆ ಏನೂ ಆಗಿಲ್ಲ ಎಂದು ಸಂಗೀತ ಬೇಸರದಿಂದ ಹೇಳಿದ್ದಾರೆ ಡ್ರೋಮ್ ಪ್ರತಾಪ್ ಸಹ ವರ್ತೂರು ಬಳಿ ಕಣ್ಣು ಕಾಣಿಸುತ್ತಿದೆ ಅಂತ ಹೇಳಿದ್ದಾರೆ ಕಾರ್ತಿಕ್ ಅಂತೂ ಇಬ್ಬರನ್ನು ಆ ಸ್ಥಿತಿಯಲ್ಲಿ ನೋಡಿ ಕಣ್ಣೀರು ಹಾಕಿದ್ದಾರೆ ವಿನಯ್ ಸಂಗೀತ ಹಾಗೂ ಪ್ರತಾಪ್ ರನ್ನು ಎದುರುಗೊಳ್ಳಲಿಲ್ಲವಾದರೂ ಅವರನ್ನ ಕಂಡು ಆತಂಕಿತರಾದಂತೆ ಕಾಣ್ತಿದ್ದಾರೆ ಸದ್ಯಕ್ಕೆ ಪ್ರೋಮೋ ಅಷ್ಟೇ ಬಿಡುಗಡೆಯಾಗಿದ್ದು ಸಂಗೀತ ಹಾಗೂ ಪ್ರತಾಪ್ ರ ಕಣ್ಣಿಗೆ ಎಷ್ಟು ಹಾನಿಯಾಗಿದೆ ಎಂಬ ಪೂರ್ಣ ಮಾಹಿತಿ ಇಂದಿನ ರಾತ್ರಿಯ ಎಪಿಸೋಡ್ನಲ್ಲಿ ಗೊತ್ತಾಗಲಿದೆ